ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶಾನ್ವಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಸ್ವೀಟ್ ಐಟಮ್ನ ತೋರಿಸ್ತಾ ಇದ್ದೀನಿ ಅದು ಕೂಡ ಗೋಧಿ ಹಿಟ್ಟನ್ನ ಬಳಸಿ ಮಾಡಿರೋಂಥದ್ದು ಸಕ್ಕರೆ ಕೂಡ ಇದಕ್ಕೆ ತುಂಬ ಕಡಿಮೆನೇ ಬಳಸ್ತೀವಿ ನೋಡಿ ಎಷ್ಟು ಸೂಪರಾಗಿ ಲೇಯರಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಖಂಡಿತ ಫ್ರೆಂಡ್ಸ್ ಮಕ್ಳುಗಳು ಕೊಟ್ಟರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದಕ್ಕೆ ಗೋಧಿ ಹಿಟ್ಟನ್ನ ಬಳಸಿರೋದ್ರಿಂದ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಸೌಂಡ್ ನೋಡಿ ಹೇಗೆ ಬಂತು ಅಂತನ್ಬಿಟ್ಟು ನೋಡಿ ಎಷ್ಟು ಸೂಪರಾಗಿದೆ ಅಂತ ನೋಡಿ ಒಳಗಡೆ ಎಲ್ಲ ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ಖಂಡಿತ ನೀವು ತಿಂದರೆ ಇದು ಗೋಧಿ ಹಿಟ್ಟಿಂದ ಮಾಡಿರೋದು ಅಂತ ಖಂಡಿತ ಗೊತ್ತಾಗಲ್ಲ ಟೇಸ್ಟ್ ಅಷ್ಟು ಸಖತ್ತಾಗಿರುತ್ತೆ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಮಿಸ್ ಮಾಡಿದೆ ನೋಡಿ ಇದನ್ನು ಹೇಗೆ ಮಾಡೋದು ವಿತ್ ಟಿಪ್ಸ್ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಮೊದಲನೇದಾಗಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಬೋದು ನಂತರ ನೋಡಿ ಒಂದು ಕಪ್ಗೆ ನಾನು ಒಂದು ಎರಡು ಚಮಚದಷ್ಟು ಕಾಯಿಸಿರೋ ತುಪ್ಪ ಅಂದರೆ ಅದನ್ನು ಹಾಕೊಂಡು ೀನಿ ನಂತರ ನೋಡಿ ಅದಕ್ಕೆ ಒಂದು ಸ್ವಲ್ಪ ಕಾಲು ಚಮಚದಷ್ಟು ನಾನು ಉಪ್ಪನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಕಲ್ಸ್ಕೊಂತ ಇದ್ದೀನಿ ಸೊ ತುಪ್ಪ ಎಲ್ಲ ನೀಟಾಗಿ ಅದಕ್ಕೆ ಹಿಡಿಬೇಕು ಆ ಥರ ನಂತರ ನೋಡಿ ಒಂದು ಅರ್ಧ ಕಪ್ನಷ್ಟು ನೀರು ಯೂಸ್ ಮಾಡ್ತಾ ಇದ್ದೀನಿ ಈಗ ಒಂದು ಕಪ್ ಗೋಧಿ ಹಿಟ್ಟಿಗೆ ನನಗೆ ಒಂದು ಅರ್ಧ ಕಪ್ನಷ್ಟು ನೀರು ಯೂಸ್ ಆಗಿದೆ ನಾವು ಚಪಾತಿ ಹಿಟ್ಟನ್ನ ಕಲ್ಸ್ಕೊಂತೀವಿ ನೋಡಿ ಆ ಕನ್ಸಿಸ್ಟೆನ್ಸಿಲಿರಬೇಕು ಸೊ ಅದೇ ಥರ ನೋಡಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನ ಹಾಕೊಂಡು ನೋಡಿ ಇದಕ್ಕೆ ಒಂದು ಕಪ್ಗೆ ನಮಗೆ ಎರಡು ಚಮಚ ತುಪ್ಪ ಸಾಕಾಗುತ್ತೆ ಸೊ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋದು ಬೇಡ ನೋಡಿ ನಾನೀಗ ಕಲಿಸ್ಕೊಂಡಿದ್ದೀನಿ ಸೊ ಇದನ್ನ ಸೈಡಲ್ಲಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿದ್ರೆ ಸಾಕು ಸೊ ನಾವು ಅದರಲ್ಲಿ ಅಷ್ಟರಲ್ಲಿ ನಾವು ಈ ಶುಗರ್ ಸಿರಪ್ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ನಂತರ ನೋಡಿ ನನಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ನಾನು ಸಕ್ಕರೆ ಹಾಕ್ಕೊಂಡು ಅರ್ಧ ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ ನಂತರ ಒಂದು ಲವಂಗ ಮತ್ತು ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ನೋಡಿ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ನೀರು ಅರ್ಧ ಕಪ್ನಷ್ಟು ಸಕ್ಕರೆ ಅಷ್ಟೇ ಸೊ ಸಕ್ಕರೆ ಎಲ್ಲ ಕರ್ಗಾದ ಮೇಲೆ ನಾವು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಇದಕ್ಕೆ ಎರಡು ಎರಡೆ ಪಾಕ ಯಾವುದು ಬೇಡ ಸೊ ಐದು ನಿಮಿಷ ಕುದಿಸಿ ಇದನ್ನು ಆಫ್ ಮಾಡ್ಕೊಳ್ಳೋಣ ಸೊ ನಮಗೆ ಈಗ ಶುಗರ್ ಸಿರಪ್ಪು ರೆಡಿ ಆಗಿದೆ ನಂತರ ನೋಡಿ ಒಂದು ಬೌಲಿಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ತಗೊಂಡು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ ಸೊ ಈಗ ನಮಗೆ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಸೊ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ನೋಡಿ ಈಗ ನಾವು ಗೋಧಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಸೊ ಚಪಾತಿ ಹಿಟ್ಟು ಏನಿದೆ ಅದನ್ನು ತಗೊಂಡಿದ್ದೀನಿ ಸೊ ಇದನ್ನು ರೆಸ್ಟ್ ಮಾಡಬೇಕು ಅಂತೇನಿಲ್ಲ ಜಸ್ಟ್ ಇದನ್ನು ಶುಗರ್ ಸಿರಪ್ ಮಾಡೋ ಗ್ಯಾಪಲ್ಲಿ ಇದನ್ನು ಬಿಟ್ಟರೆ ಅದೇ ಸಾಕು ನಮಗೆ ನಂತರ ನೋಡಿ ಅದನ್ನು ತಗೊಂಡು ಇದನ್ನು ಈ ರೀತಿ ಕಟ್ ಮಾಡ್ಕೊಬೇಕು ಈಕ್ವಲ್ ಆಗಿ ನೋಡಿ ನನಗೆ ಒಂದು ಕಪ್ನಲ್ಲಿ ಐದು ಚಪಾತಿಗಳಾಗಿದೆ ಸೊ ಎಲ್ಲ ಚಪಾತಿಗಳನ್ನೂ ನಾವು ಲಟ್ಟಿಸ್ಕೊಬೇಕು ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಈ ಚಪಾತಿ ಲಟ್ಟಿಸ್ಬೇಕಾದ್ರೆ ನಾವು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ರೆ ನಮಗೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಅಕ್ಕಿ ಹಿಟ್ಟೇನಿದೆ ಅದನ್ನು ಯೂಸ್ ಮಾಡಿಕೊಂಡು ಚಪಾತಿ ಥರ ನಾನು ತೆಳ್ಳಗೆ ಸ್ವಲ್ಪ ಚಪಾತಿ ನಮ್ಮ ಸ್ವಲ್ಪ ತಿಕ್ಕಾಗಿರುತ್ತೆ ಸೊ ಇದನ್ನು ಇನ್ನೂ ನಾವು ತೆಳ್ಳುವಾಗಿ ಲಟಿಸ್ಕೊಬೇಕಾಗತ್ತೆ ನೋಡಿ ಆ ಥರ ನಾನು ಎಲ್ಲನೂ ನೀಟಾಗಿ ಲಟ್ಟಿಸ್ಕೊಂಡಿದ್ದೀನಿ ಸೊ ಇದೇ ಥರ ನಾವು ಎಲ್ಲ ಚಪಾತಿನೂ ಲಟ್ಟಿಸ್ಕೊಂಡು ನೋಡಿ ಎಷ್ಟು ತೆಳುವಾಗಿದೆ ಅಂತ ಸೊ ಈಗ ನಾವು ಮಾಡಿರೋಂಥ ಈ ತುಪ್ಪದ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಹಾಕೊಬೇಕಾಗತ್ತೆ ನೋಡಿ ಇದನ್ನು ಹಾಕೊಂಡು ನಾವು ಇದನ್ನು ನೀಟಾಗಿ ಬೆರಳಲ್ಲಿ ಇಲ್ಲ ಸ್ಪೂನಲ್ಲಿ ಬ್ರಷಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಒಂದ್ರ ಮೇಲೆ ಮತ್ತೊಂದನ್ನು ಇಡಬೇಕಾಗತ್ತೆ ಸೊ ಇದೇ ಥರ ನಾವು ಮಾಡಿರೋ ಐದು ಚಪಾತಿನೂ ಒಂದ್ರ ಮೇಲೆ ಒಂದು ಇಟ್ಟು ಈ ಥರ ನಮ್ಮ ತುಪ್ಪದ ಮಿಶ್ರಣ ಏನಿದೆ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಐದನ್ನು ಕೂಡ ನಾವು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಲೇಯರ್ನ ಮಾಡ್ಕೊಬೇಕಾಗತ್ತೆ ನೋಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಜಾಸ್ತಿ ಕೂಡ ಹಾಕೋಬಾರ್ದು ಜಸ್ಟ್ ತುಪ್ಪದ ಮಿಶ್ರಣ ಹಾಕೊಳ್ಳೋದು ನೆಕ್ಸ್ಟ್ ಒಂದು ಚಪಾತಿನ ಇಟ್ಕೊಳ್ಳೋದು ಸೊ ಈ ತರ ನಾವು ಎಲ್ಲ ಚಪಾತಿನೂ ಮಾಡಿಟ್ಕೊಳ್ಬೇಕಾಗುತ್ತೆ ನೋಡಿ ಐದು ಚಪಾತಿನ ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ ನಂತರ ನೋಡಿ ನಾನು ಹೇಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ಸೊ ಈ ತರ ಫೋಲ್ಡ್ ಮಾಡಬೇಕು ಒಂದು ಸೈಡಿಂದ ಲೈಟ್ ಆಗಿ ಪ್ರೆಸ್ ಮಾಡಬೇಕು ನಂತರ ಈ ರೀತಿ ಫೋಲ್ಡ್ ಮಾಡಬೇಕು ಇದನ್ನ ರೋಲ್ ಮಾಡ್ತಾ ಇಲ್ಲ ಫೋಲ್ಡ್ ಮಾಡ್ತಾ ಇದೀನಿ ಸೊ ಈ ತರ ಫೋಲ್ಡ್ ಮಾಡಬೇಕಾಗುತ್ತೆ ರೋಲ್ ಮಾಡಿದ್ರೆ ಬೇರೆ ಥರ ಬರುತ್ತೆ ಸೊ ಈ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ನೋಡಿ ನನಗೆ ಈಗ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೊ ನೀಟಾಗಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ನಮಗೆ ಎಲ್ಲೂ ಅದು ಹೊಡಿದೇ ಇರೋ ಥರ ನೋಡಿ ಈ ಥರ ನಾವು ಹಾಫ್ ಆಫ್ ಇಂಚಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನೀಗೆಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಒಂದೇ ಒಂದನ್ನು ತಗೊಂಡು ನೋಡಿ ಇದನ್ನ ಈ ರೀತಿ ಲಟ್ಸ್ಕೊಬೇಕಾಗುತ್ತೆ ಲೈಟಾಗಿ ಪ್ರೆಷರ್ ಹಾಕಬೇಕು ಅಷ್ಟೇ ನೀವು ಜಾಸ್ತಿ ಪ್ರೆಷರ್ ಹಾಕಿದ್ರೆ ಎಲ್ಲ ಲೇಯರ್ಗಳು ಅಂಟ್ಕೊಂಡ್ಬಿಡುತ್ತೆ ನಮಗೆ ನೀಟಾಗಿ ಬರಲ್ಲ ನೋಡಿ ತಿಕ್ನೆಸ್ ಎಷ್ಟಿರಬೇಕು ಅಂತಂದ್ಬಿಟ್ಟು ಸೊ ನಮಗೆ ಇಷ್ಟಿದ್ರೆ ತಿಕ್ನೆಸ್ಸು ಸಾಕಾಗುತ್ತೆ ಸೊ ಅದೇ ಥರ ನಾವು ಎಲ್ಲಾನು ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದನ್ನ ಇನ್ಸ್ಟೆಂಟಾಗಿ ಟಕ್ ಅಂತ ಮಾಡ್ಬೋದು ನೀವು ಹಬ್ಬಬ್ಬಾ ಅಂತಂತಂದ್ರು ಒಂದು ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷವೇ ಜಾಸ್ತಿ ಇದನ್ನು ಮಾಡೋಕ್ಕೆ ಮಾತ್ರ ಅಲ್ಟಿಮೇಟಾಗಿರುತ್ತೆ ಟೇಸ್ಟು ಮಕ್ಳುಗಳು ತುಂಬ ಇಷ್ಟಪಡ್ತಾರೆ ನೀವು ಖಂಡಿತ ಮಾಡಿಕೊಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ನಮಗೆ ತಿಕ್ನೆಸ್ ಇಷ್ಟ ಆದರೆ ಸಾಕು ಸೊ ಅದೇ ಥರ ನಾನು ಎಲ್ಲನೂ ಇದ್ದೀನಿ ನೋಡಿ ಸೊ ಈಗ ಎಣ್ಣೆನ ಕಾಯಿಗೆ ಇಟ್ಕೊಂಬಿಡೋಣ ನೋಡಿ ಈಗ ಕಾದಿದೆ ಫುಲ್ಲು ಲೋ ಇರಬೇಕು ನೋಡಿ ಹಾಕಿದ ತಕ್ಷಣ ಲೈಟ್ ಬಬಲ್ ಬಂತು ಅಷ್ಟೇ ಸೊ ಈ ಥರ ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಈ ಥರ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ಬಂತು ಕಲರು ಅಂತ ನೋಡಿ ಇನ್ನೂ ಒಂದು ನಿಮಿಷ ಬಿಟ್ಟರೆ ನಮಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತಲ್ಲ ನೋಡಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಆಗಿರುತ್ತೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ನೋಡಿ ಈಗ ನಮಗೆ ಶುಗರ್ ಸಿರಪ್ ರೆಡಿ ಆಗಿದೆ ನೋಡಿ ಅದನ್ನು ಇದ್ರ ಮೇಲೆ ನಾನು ಹಾಕೊತಾ ಇದ್ದೀನಿ ನೋಡಿ ಇದು ಶುಗರ್ ಸಿರಪ್ ಬಿಸಿ ಇರಬಾರ್ದು ಲೈಟಾಗಿ ಬೆಚ್ಚಗಿರಬೇಕು ಅಷ್ಟೇ ನೋಡಿ ನಾವು ಕೈಯಲ್ಲಿ ಆರಾಮಾಗಿ ಮುಟ್ಬೋದು ಅಷ್ಟೇ ಬೆಚ್ಚಗಿರಬೇಕಿದು ಅದೇ ತಣ್ಣಗಿರೋದು ಬೇಡ ಅಷ್ಟೇ ನೋಡಿ ಈ ಥರ ನಾವು ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ನೋಡಿ ನಾವು ಶುಗರ್ ಸಿರಪ್ ಎಷ್ಟು ಕಡಿಮೆ ಮಾಡ್ಕೊಂಡಿದ್ದೀವಿ ತಿನ್ನೋದಕ್ಕೂ ಅಷ್ಟೇ ಇದು ತುಂಬ ಸಿ ಸಿ ಅಂತ ಅನಿಸಲ್ಲ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ನಮ್ಮ ಶಾನ್ವಿ ಕುಕ್ಕಿಂಗ್ ಚಾನಲ್ನಲ್ಲಿ ಎಷ್ಟು ಸಿಂಪಲ್ಲಾಗಿ ಮತ್ತು ತುಂಬ ಈಸಿಯಾಗಿ ಮತ್ತು ಹೆಲ್ದಿಯಾಗಿರೋ ರೆಸಿಪಿಗಳನ್ನ ನಾವು ತೋರಿಸ್ತಿರ್ತೀವಿ ಅಂತ ಸೊ ಇದುವರೆಗೂ ಯಾರಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಾವು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ತಾವು ಖಂಡಿತ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಖಂಡಿತ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಶೇರ್ ಮಾಡಿ ನೋಡಿ ಈಗ ನಾನು ಒಂದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸೌಂಡು ಹೇಗೆ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕದಾಗಿ ಸೌಂಡ್ ಬಂತು ಅಂತ ನೋಡಿ ಒಳೆಯಗಳೇನೂ ಅಷ್ಟೇ ತುಂಬ ರಸ ತುಂಬ ಸೋರ್ತಾಯಿದೆ ಅನ್ನಾಗಿಲ್ಲ ಲೈಟಾಗಿ ಇದು ರಸನ ಹೀರ್ಕೊಂಡಿದೆ ನೋಡಿ ಎಷ್ಟು ಸಕ್ಕದಾಗಾಗಿದೆ ಅಂತ ಅಂದ್ಬಿಟ್ಟು ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ನೀವು ಖಂಡಿತ ಇದನ್ನ ಟ್ರೈ ಮಾಡಿ ಮನೇಲಿ ತಿನ್ನಿ ಅವಾಗ ಗೊತ್ತಾಗುತ್ತೆ ಎಷ್ಟು ಸಕ್ಕದಾಗಿದೆ ಅಪ್ಪ ಇದು ಅಂತ ಸೊ ಇದಕ್ಕೆ ನಾವು ಮೈದಾನೂ ಯೂಸ್ ಮಾಡಿಲ್ಲ ಜಸ್ಟ್ ಗೋಧಿ ಹಿಟ್ಟನ್ನ ಯೂಸ್ ಮಾಡಿದ್ದೀವಿ ಈಗ ನಿಮಗೆ ಸಕ್ಕರೆ ಪಾಕ ಬೇಡ ಅಂತಂದರೆ ನೀವು ಜಸ್ಟ್ ಸಕ್ಕರೆ ಏನಿದೆ ಅದನ್ನು ಮಿಕ್ಸಿಲಿ ಪುಡಿ ಮಾಡಿಕೊಂಡು ಆ ಪುಡಿ ಏನಿದೆ ಅದನ್ನು ಇದು ಬಿಸಿಯಾಗಿ ತೆಗೆದ ತಕ್ಷಣ ನೀವು ಆ ಪುಡಿನ ಉದುರಿಸ್ಕೊಂಡು ಹಾಕಬೇಕಾದ್ರೂ ತಿನ್ಬೋದು ಇಲ್ಲ ಈ ಥರ ಸಕ್ಕರೆ ಪಾಕ ಬೇಕು ಅಂತಂದರೆ ಹೀಗೆ ಬೇಕಾದರೂ ತಿನ್ಬೋದು ನೀವು ಹೇಗೆ ತಿಂದ್ರೂ ಹೇಗೆ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ಗಳು ನೀವು ಖಂಡಿತ ಫಾಲೋ ಮಾಡಬೇಕು ಸೊ ಈ ರೆಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾಳೆ ಒಂದು ವೀಡಿಯೋ ಜೊತೆ ಸೂಪರ್ ಆಗಿರೋ ರೆಸಿಪಿನ ತರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್